ಪ್ರಯೋಗ ನಿಮ್ನ ಕನ್ನಡಿ ವಿಷಯ ಬೆಳಕು ಈ ಪ್ರಯೋಗದಲ್ಲಿ ನಿಮ್ನ ಅಥವಾ ಕಾನ್ಕೇವ್ ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಇದಕ್ಕಾಗಿ ನಾವು ನಿಮ್ನ ಕನ್ನಡಿಯನ್ನು ಬಳಸುತ್ತಿದ್ದೇವೆ ನಿಮ್ನ ಕನ್ನಡಿ ಒಂದು ಗೋಳೀಯ ಕನ್ನಡಿ ಗೋಳೀಯ ಕನ್ನಡಿ ಎಂದರೆ ಬಾಗಿದ ಮೇಲ್ಮೈಯನ್ನು ಹೊಂದಿರುವ ಒಂದು ಕನ್ನಡಿ ಇದನ್ನು ಪ್ರತಿಫಲಿಸುವ ಗೋಳದ ಭಾಗವೆಂದು ಪರಿಗಣಿಸಬಹುದು ನಿಮ್ನ ಕನ್ನಡಿಯನ್ನು ಪ್ರತಿಫಲಿಸುವ ಆಂತರಿಕ ಮೇಲ್ಮೈಯನ್ನು ಹೊಂದಿರುವ ಗೋಳದ ಭಾಗವೆಂದು ಪರಿಗಣಿಸಬಹುದು ಪೀನ ಕನ್ನಡಿಯನ್ನು ಪ್ರತಿಫಲಿಸುವ ಬಾಹ್ಯ ಮೇಲ್ಮೈಯನ್ನು ಹೊಂದಿರುವ ಗೋಳದ ಭಾಗವೆಂದು ಪರಿಗಣಿಸಬಹುದು ಗೋಳಿಯ ಕನ್ನಡಿಗಳು ಅವುಗಳ ಮೇಲೆ ಬೀಳುವ ಬೆಳಕಿನ ಕಿರಣಗಳನ್ನು ಸಮದಟ್ಟಾದ ಕನ್ನಡಿಯಿಂದ ವಿಭಿನ್ನವಾಗಿ ಪ್ರತಿಬಿಂಬಿಸುತ್ತವೆ ಆದ್ದರಿಂದ ಅವುಗಳ ಮೂಲಕ ರೂಪುಗೊಂಡ ಪ್ರತಿಬಿಂಬಗಳು ವಿಭಿನ್ನವಾಗಿರುತ್ತವೆ ಗೋಳಿಯ ಕನ್ನಡಿಯಿಂದ ರೂಪುಗೊಂಡ ಪ್ರತಿಬಿಂಬಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ವಸ್ತುವನ್ನು ಕನ್ನಡಿಯಿಂದ ಬೇರೆ ಬೇರೆ ದೂರದಲ್ಲಿ ಇರಿಸುತ್ತೇವೆ ಮತ್ತು ಕನ್ನಡಿಯ ಮೂಲಕ ರೂಪುಗೊಂಡ ಪ್ರತಿಬಿಂಬಗಳ ಸ್ವರೂಪವನ್ನು ಗುರುತಿಸುತ್ತೇವೆ ಇಂದು ನಾವು ಉಪಯೋಗಿಸುವ ವಸ್ತುವು ಬೆಳಗಿದ ಮೇಣದ ಬತ್ತಿ ಮುಂದಿನ ವಿಡಿಯೋಗಳಲ್ಲಿ ನಾವು ಇದಕ್ಕೆ ಅನುಗುಣವಾದ ಕಿರಣ ರೇಖಾ ಚಿತ್ರಗಳನ್ನು ಸೆಳೆಯುತ್ತೇವೆ ಈ ಪ್ರಯೋಗಕ್ಕಾಗಿ ಬೇಕಾಗುವ ವಸ್ತುಗಳು ನಿಮ್ಮ ಕನ್ನಡಿ ಈ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ಕನ್ನಡಿಯ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಆಗಿದೆ ಕನ್ನಡಿಯ ಸಂಗಮ ದೂರವನ್ನು ಪ್ಯಾಕೇಜಿಂಗ್ ಮೇಲೆ ನೋಡಬಹುದು ಪರದೆಯಂತೆ ಕಾರ್ಯನಿರ್ವಹಿಸುವ ಬಿಳಿ ಕಾಗದದ ಹಾಳೆ ಮೇಣದ ಬತ್ತಿ ಮತ್ತು ಬೆಂಕಿ ಪೊಟಣ ಕನ್ನಡಿಯನ್ನು ಹಿಡಿಯಲು ಲೆನ್ಸ್ ಸ್ಟ್ಯಾಂಡ್ ಅಥವಾ ಥರ್ಮೋಕೋಲ್ ತುಂಡು ಅಳತೆಯ ಟೇಪ್ ಅಳತೆ ಟೇಪ್ ಲಭ್ಯವಿಲ್ಲದಿದ್ದರೆ ಪೆನ್ಸಿಲ್ ಬಳಸಿ ದೊಡ್ಡ ಕಾಗದದ ಹಾಳೆಯ ಮೇಲೆ ಅಥವಾ ಚಾಕ್ ಪೀಸ್ ಬಳಸಿ ನೆಲದ ಮೇಲೆ ರೇಖೆಯನ್ನು ಎಳೆಯಿರಿ ಅಳತೆ ಟೇಪ್ನ ಮೇಲೆ ಸಿ ಎಫ್ ಮತ್ತು ಪಿ ಬಿಂದುಗಳನ್ನು ತೋರಿಸಿರುವಂತೆ ಗುರುತಿಸಿ ಮತ್ತು ಎಫ್ ಬಿಂದುಗಳ ಹಾಗೂ ಎಫ್ ಮತ್ತು ಪಿ ಬಿಂದುಗಳ ನಡುವಿನ ಅಂತರವು ನೀವು ಬಳಸುತ್ತಿರುವ ಕನ್ನಡಿಯ ಸಂಗಮ ದೂರಕ್ಕೆ ಸಮನಾಗಿರಬೇಕು ಈ ಪ್ರಯೋಗದಲ್ಲಿ ಅದು ಹತ್ತು ಸೆಂಟಿಮೀಟರ್ ನಿಮ್ಮ ಕನ್ನಡಿಯ ಸಂಗಮ ದೂರ ಇಪ್ಪತ್ತು ಸೆಂಟಿಮೀಟರ್ ಆಗಿದ್ದರೆ ಎಫ್ ಮತ್ತು ಪಿ ಬಿಂದುಗಳ ನಡುವಿನ ಅಂತರವು ಇಪ್ಪತ್ತು ಸೆಂಟಿಮೀಟರ್ ಆಗಿರಲಿ ಬಿಂದು ಪಿನಲ್ಲಿ ಕನ್ನಡಿಯೊಂದಿಗೆ ಸ್ಟ್ಯಾಂಡ್ ಅನ್ನು ಇರಿಸಿ ಮೇಣದ ಬತ್ತಿಯನ್ನು ಬಿಂದು ಸಿ ನಿಂದ ಕೆಲವು ಸೆಂಟಿಮೀಟರ್ ಮೀರಿ ಇರಿಸಿ ಬಿಳಿ ಕಾಗದದ ಹಾಳೆಯನ್ನು ಬಿಂದು ಪಿ ಬಳಿ ಇರಿಸಿ ಮತ್ತು ಅದನ್ನು ಬಿಂದು ಸಿ ಕಡೆಗೆ ಸರಿಸಿ ಕಾಗದದ ಹಾಳೆ ಒಂದು ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ ಮೇಣದ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ ಸಿ ಮತ್ತು ಎಫ್ ಬಿಂದುಗಳ ನಡುವೆ ಪರದೆಯನ್ನು ಇರಿಸಿದಾಗ ಮೇಣದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವುದನ್ನು ನೀವು ಗಮನಿಸಬಹುದು ಮೇಣದ ಬತ್ತಿಯನ್ನು ಬಿಂದು ಸೀನು ಮೀರಿ ಇರಿಸಿದಾಗ ರೂಪುಗೊಂಡ ಪ್ರತಿಬಿಂಬವು ಮೇಣದ ಬತ್ತಿಯ ನಿಜವಾದ ಗಾತ್ರಕ್ಕಿಂತ ಚಿಕ್ಕದಾಗಿ ಹಾಗೂ ತಲೆಗೆಳಗಾಗಿದೆ ಪ್ರತಿಬಿಂಬವನ್ನು ಪರದೆಯ ಮೇಲೆ ಕಾಣಬಹುದು ಆದ್ದರಿಂದ ರೂಪುಗೊಂಡ ಈ ಪ್ರತಿಬಿಂಬವನ್ನು ನಾವು ಸತ್ಯ ಪ್ರತಿಬಿಂಬ ಅಥವಾ ರಿಯಲ್ ಇಮೇಜ್ ಎಂದು ಹೇಳಬಹುದು ಈಗ ಮೇಣದ ಬತ್ತಿಯನ್ನು ಬಿಂದು ಸಿ ಗೆ ಸರಿಸಿ ಪರದೆಯನ್ನು ಬಿಂದು ಪಿ ಬಳಿ ಇರಿಸಿ ಬಿಂದು ಸಿ ಕಡೆಗೆ ಮೇಣದಬತ್ತಿಯ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ ಬಿಂದುವಿನಲ್ಲಿ ಪರದೆಯನ್ನು ಇರಿಸಿದಾಗ ಮೇಣದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವುದನ್ನು ನೀವು ಗಮನಿಸಬಹುದು ರೂಪುಗೊಂಡ ಪ್ರತಿಬಿಂಬವು ತಲೆಗೆಳಗಾಗಿದೆ ಮತ್ತು ಮೇಣದ ಬತ್ತಿಯ ನಿಜ ಗಾತ್ರದಲ್ಲಿದೆ ಪ್ರತಿಬಿಂಬದ ಸ್ವಭಾವ ಸತ್ಯವಾಗಿದೆ ಸಿ ಮತ್ತು ಎಫ್ ಬಿಂದುಗಳ ನಡುವೆ ಮೇಣದ ಬತ್ತಿಯನ್ನು ಇರಿಸಿ ಪರದೆಯನ್ನು ಬಿಂದು ಪಿ ಬಳಿ ಇರಿಸಿ ಬಿಂದು ಸಿ ಕಡೆಗೆ ಮೇಣದ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ ಬಿಂದು ಸೀನು ಮೀರಿ ಪರದೆಯನ್ನು ಇರಿಸಿದಾಗ ಮೇಣದ ಬತ್ತಿಯ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವುದನ್ನು ನೀವು ಗಮನಿಸಬಹುದು ಮೇಣದ ಬತ್ತಿಯನ್ನು ಸಂಗಮ ಬಿಂದುವಾದ ಬಿಂದು ಎಫ್ನಲ್ಲಿ ಇರಿಸಿ ಪರದೆಯನ್ನು ಬಿಂದು ಸಿ ಮೇಣದ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ ಮೇಣದ ಬತ್ತಿಯನ್ನು ಬಿಂದು ಎಫ್ನಲ್ಲಿ ಇರಿಸಿದಾಗ ಪರದೆಯ ಮೇಲೆ ಸ್ಪಷ್ಟವಾದ ಪ್ರತಿಬಿಂಬವು ರೂಪುಗೊಳ್ಳುವುದಿಲ್ಲ ಎಂದು ನೀವು ಗಮನಿಸಬಹುದು ಮುಂದಿನ ವಿಡಿಯೋದಲ್ಲಿ ಅನುಗುಣವಾದ ಕಿರಣ ರೇಖಾಚಿತ್ರಗಳ ಚಿತ್ರಗಳ ಮೂಲಕ ಇದು ಏಕೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಕೊನೆಯದಾಗಿ ಬಿಂದು ಎಫ್ ಮತ್ತು ಕನ್ನಡಿಯ ನಡುವೆ ಮೇಣದ ಬತ್ತಿಯನ್ನು ಇರಿಸಿ ಪರದೆಯನ್ನು ಬಿಂದು ಪಿ ಬಳಿ ಇರಿಸಿ ಬಿಂದು ಸಿ ಕಡೆಗೆ ಮೇಣದ ಬತ್ತಿಯ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಳ್ಳುವವರೆಗೆ ಪರದೆಯನ್ನು ಸರಿಸಿ ಪರದೆ ಮೇಲೆ ಯಾವುದೇ ಸ್ಪಷ್ಟ ಪ್ರತಿಬಿಂಬವು ರೂಪುಗೊಂಡಿಲ್ಲ ಎಂದು ನೀವು ಗಮನಿಸಬಹುದು ಆದರೆ ಕನ್ನಡಿಯಲ್ಲಿ ನೋಡಿದರೆ ಮೇಣದ ಬತ್ತಿಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣುತ್ತದೆ ಪ್ರತಿಬಿಂಬವು ಬಾಹ್ಯ ಪರದೆಯ ಮೇಲೆ ಕಂಡುಬರುವುದಿಲ್ಲ ಆದ್ದರಿಂದ ಕನ್ನಡಿಯೊಳಗೆ ರೂಪುಗೊಂಡ ಈ ಪ್ರತಿಬಿಂಬವನ್ನು ನಾವು ಮಿಥ್ಯ ಪ್ರತಿಬಿಂಬ ಎಂದು ಹೇಳಬಹುದು ಇದನ್ನು ಪ್ರಯತ್ನಿಸಿ ಕೈಯಲ್ಲಿ ಒಂದು ಚಮಚವನ್ನು ಹಿಡಿದು ಅದರ ಎರಡು ಬದಿಗಳಲ್ಲಿ ಕಾಣುವ ನಿಮ್ಮ ಪ್ರತಿಬಿಂಬದ ಗಾತ್ರ ಗುಣ ಸ್ಥಾನ ಹಾಗೂ ವಿಧವನ್ನು ಗಮನಿಸಿ ಎರಡು ಬದಿಗಳಲ್ಲಿ ರೂಪುಗೊಂಡ ಪ್ರತಿಬಿಂಬಗಳಲ್ಲಿನ ವ್ಯತ್ಯಾಸವನ್ನು ಗಮನಿಸಿ